ಸ್ನೇಹಿತರೆ, ಟಿಕ್ಟಾಕ್, ಹೆಲೋ ಸೇರಿದಂತೆ ಚೀನಾ ಮೂಲದ 59 ಮೊಬೈಲ್ ಆ್ಯಪ್ಗಳ ನಿಷೇಧದಿಂದ ಭಾರತದ ಸ್ಟಾರ್ಟ್ ಅಪ್ಗಳಿಗೆ ಉತ್ತಮ ಅವಕಾಶಗಳ ಬಾಗಿಲು ತೆರೆದಂತಾಗಿದೆ. ಚೀನಾ ಅಪ್ಲಿಕೇಶನ್ಗಳಿಗೆ ಅದಕ್ಕೆ ಪ್ರತಿಯಾಗಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಸ್ವದೇಶಿ ಆ್ಯಪ್ಗಳಿಗೆ ಭಾರೀ ಬೇಡಿಕೆ ಬಂದಿದೆ. ಚಿಂಗಾರಿ, ಬೋಲೋ, ಇಂಡಿಯಾ, ಸ್ವೂ ಇತ್ಯಾದಿಗಳು ಗ್ರಾಹಕರನ್ನ ಸೆಳೆಯಲು ಕಸರತ್ತು ತೀವ್ರಗೊಳಿಸಿಕೊಂಡಿವೆ. ಇನ್ನು ಭಾರತ ಮತ್ತು ಚೀನಾ ನಡುವೆ ಇತ್ತೀಚೆಗೆ ನಡೆದ ಹಿಂಸಾತ್ಮಕ ಘರ್ಷಣೆಯಲ್ಲಿ ಭಾರತೀಯ ಸೈನ್ಯ 20 ಸೈನಿಕರು ಹುತಾತ್ಮರಾಗಿರುವುದು, ತದನಂತರ ದೇಶದಲ್ಲಿ ಚೀನಾ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತಿದ್ದು ಚೀನಾ ಮೂಲದ ವಸ್ತುಗಳನ್ನ ಹಾಗೂ ಆ್ಯಪ್ಗಳನ್ನ ಬೈಕಾಟ್ ಮಾಡಬೇಕು ಎನ್ನುವ ಕೂಗುಗಳು ಕೇಳಲಾರಂಭಿಸಿದ್ವು. ಚೀನಾದ ಸರ್ಕಗಳನ್ನ ಬಹಿಷ್ಕರಿಸುವಂತೆ ಈಗಾಗಲೇ ಜನರು ನಿರಂತರವಾಗಿ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಇನ್ನು ಈ ಒತ್ತಾಯದ ಮೇರೆಗೆ ನಿಷೇಧಕ್ಕೆ ಒಳಗಾದ 59 ಆ್ಯಪ್ಗಳ ಪಟ್ಟಿ ಈ ರೀತಿಯಾಗಿದೆ: ಟಿಕ್ಟಾಕ್, ಶೇರಿಟ್, ಕುವಾಯಿ, ಯುಸಿ ಬ್ರೌಸರ್, ಬೈದು ಮ್ಯಾಪ್, ಶೀನ್, ಕ್ಲಾಶ್ ಆಫ್ ಕಿಂಗ್ಸ್, ಡೂ ಯು ಬ್ಯಾಟರಿ ಸೇವರ್, ಹೆಲೋ ಲೈಕಿ, ಯು ಕ್ಯಾಮ್ ಮೇಕಪ್, ಎಂಐ ಕಮ್ಯುನಿಟಿ, ಸಿಎಂ ಬ್ರೌಸರ್, ವೈರಸ್ ಕ್ಲೀನರ್, ಎಪಿಯುಎಸ್ ಬ್ರೌಸರ್, ರೋಮ್ ವಿ, ಕ್ಲಬ್ ಫ್ಯಾಕ್ಟರಿ, ನ್ಯೂಸ್ ಡಾಟ್, ಬಿಯೋಟ್ರೇ ಪ್ಲಸ್, ವಿ ಚಾಟ್, ಯು ಸಿ ನ್ಯೂಸ್, ಕ್ಯೂ ಕ್ಯೂ ಮೇಲ್, ವಿಬ್ಯೋ, ಜೆಂಡರ್, ಕ್ಯೂ ಕ್ಯೂ ಮ್ಯೂಸಿಕ್, ಕ್ಯೂ ಕ್ಯೂ ನ್ಯೂಸ್ ಫೀಡ್, ಬಿಗೋ ಲೈವ್, ಸೆಲ್ಫಿ ಸಿಟಿ, ಮೇಲ್ ಮಾಸ್ಟರ್, ಪ್ಯಾರಲಲ್ ಸ್ಪೇಸ್, ಎಂಐ ವಿಡಿಯೋ ಕಾಲ್, ಜಿಯೋಮಿ, ವಿ ಸಿನಿಕ್, ಇಎಸ್ ಫೈಲ್ ಎಕ್ಸ್ಪ್ಲೋರರ್, ವಿವಾ ವಿಡಿಯೋ, QU Video Inc., Meet You, Vigo Video, New Video Status, DU Recorder, Wallet Hide, Catchy Cleaner, DU App Studio, DU Cleaner, DU Browser, Use Play with New Friends, Cam Scanner, Clean Master, Cheetah Mobile, Wonder Camera, Photo Wonder, QQ Player, VMeet, Sweet Selfie, Bayado Translate, VMate, QQ International, QQ Security Center, QQ Launcher, UVideo, BeFly Status Video, Mobile Legends, DU Privacy. TikTok ಭಾರತದಲ್ಲಿ ಮಾಸಿಕ 100 ಮಿಲಿಯನ್ ಅಂದ್ರೆ 10 ಕೋಟಿಗಿಂತ ಹೆಚ್ಚು ಸಕ್ರಿಯ ಬಳಕೆದಾರರನ್ನ ಹೊಂದಿತ್ತು. ಭಾರತದಲ್ಲಿ ಚೀನಿಯ ಅಪ್ಲಿಕೇಶನ್ಗಳಿಗೆ ಹೋಲಿಸಿದ್ರೆ ಸ್ಥಳೀಯ ಅಪ್ಲಿಕೇಶನ್ಗಳಿಗೆ ಭಾರಿ ಬೇಡಿಕೆ ಕಂಡು ಬರಲಾರಂಭಿಸಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.